ನನ್ನ ಹೆಸರು ಭೀಮರಾವ್ ದೇಶಪಾಂಡೆ ಅಂಥೇಳಿ. ಹಿಂದೂ ಸೇವಾ ಪ್ರತಿಷ್ಠಾನದ ಬಳ್ಳಾರಿ ವಿಭಾಗದ ಸಂಚಾಲಕ. ಸೆಲ್ಕೋ ಫೌಂಡೇಶನ್ಲಿಂದ ರೈತರ ಹೊಲಗಳಿಗೆ, ಅಲ್ಲಿ ಕಾಡು ಗುಡ್ಡಗಾಡು ಪ್ರದೇಶ ಜನ ಇದ್ದಾರೆ, ಅವರಿಗೆ ಲೈಟಿನ ವ್ಯವಸ್ಥೆ ಇಲ್ಲ. ಸೆಲ್ಕೋ ಫೌಂಡೇಶನರು ನಾವು ಸಂಪರ್ಕ ಮಾಡಿದ್ವಿ. ಅವರು ನಾವು ಕೂಡಿ ರೈತರದ ಸಹಾಯಧನದ ಜೊತೆಗೆ ನಾವು ಸುಮಾರು 255 ಸೋಲಾರ್ ಲೈಟ್ಗಳನ್ನು ದನಕರ ಇರುವಂಥ ಶೆಡ್ಗಳಿಗೆ ನಾವು ಒದಗಿಸಿಕೊಟ್ಟಿದ್ದೀವಿ. ಶಾರದಾ ಪಾಟೀಲ್ ಚಿಕ್ಕಪ್ಪ ಗೌಡ್ರು, ಶಂಕರ್ ಗೌಡ್ ಪಾಟೀಲ್, ಒಂದು ಮಗನ ಕಳ್ಕೊಂಬಿಟ್ಟು, ಹಂಗಾಗಿ ಪಾಪ ನಮಗೆ ಲೈಟ್ ಇದ್ದಿದ್ರಿ, ಈ ಥರ ಹಾಕಿದ್ದಿಲ್ಲ, ಇವಾಗ ಲೈಟ್ ಹಾಕಿ ನಮ್ಗೆ ಅನುಕೂಲ ಆಗೈತೆ ಅಂತ ಹೇಳಿ ನಮ್ಗೆ ಇದಾಗ್ತದೆ. ಹೆಂಗೆ ರೀ ಅಂದರೆ, ನಮ್ಮ ಹುಡುಗ ದಿನ ಇಲ್ಲೇ ಮನಗತ್ತಿದ್ರೆ ಅವು ಕತ್ತಲದೊಳಗೆ ಮೇವು ಹಾಕಕ್ಕೆ ಹೋಗ್ಯನ್ರಿ, ಹಾವು ಕಚ್ಚಿ ಅವಾಗ ತ್ರಾಸಾಗಿ ಅದ್ರ ದವಾಖಾನೆ ಕರ್ಕೊಂಡು ಹೋದ್ವಿ ರೀ ಸರ್, ಅವಾಗ ಏನು ಇದಾಗಲಿಲ್ಲ ಔಷಧ. ಇವಾಗ ಕರೆಂಟ್ ಬಂದ ಮೇಲೆ ಒಂದು ಸ್ವಲ್ಪ ನಮ್ಗೆ ಅನುಕೂಲ ಆಗೈತ್ರಿ, ಲೇಟಾಗಿ ಬಂದು ಹಿಂಡ್ಕೊಂಡು ಹೋಗ್ತೀವಿ. ಆಮೇಲೆ ಗೌಡರು ನಾವು ಕೂಡಿ ಒಂದೊಂದು ದಿವಸ ಇರ್ತೀವಿ, ಇಲ್ಲಾಂದ್ರೆ ಅವರು ಒಬ್ಬರು ಏಳುವರೆ ಬರ್ತಾರೆ ಹೆಂಡಾಕಿ. ಈಗ ಅನುಕೂಲ ಆಗೈತ್ರಿ ಸರ್. ನಮ್ಮ ಹೆಸರು ಮೈಲಾರಪ್ಪ ರೀ, ಮೇಗೇರಿ ಸಾಕಿನ ಚೌಡಾಪುರ, ತಾಲೂಕು ಕಲಬುರ್ಗ, ಜಿಲ್ಲಾ ಕೊಪ್ಪಳ. ನಾವು ವ್ಯವಸಾಯ ಕೆಲಸ ಮಾಡ್ತೀವಿ ರೀ, ಅದ್ರ ಜೊತೆಗೆ ಹಸು ಸಾಕಾಣಿಕೆ ಮಾಡ್ತೀವಿ. ಇವಾಗ ಮೊದಲು ನಮ್ಗೆ ಕರೆಂಟ್ ಇದ್ದಿಲ್ಲ ರೀ, ತುಂಬ ಕತ್ತಲಲ್ಲೇ ವ್ಯವಸಾಯ ಮಾಡಬೇಕಾಗಿತ್ತು, ಹಸು ಸಾಕಾಣಿಕೆ ಮಾಡೋಕ್ಕೆ ತುಂಬ ತೊಂದರೆ ಇತ್ತು. ಅವಾಗ ನೀವು ಸೋಲಾರ್ ಬಂದ ಮೇಲೆ ನಮಗೆ ತುಂಬ ಅನುಕೂಲವಾಗಿದೆ, ಇಲ್ಲ ಮೇವು ತೊಗೊಂಬರೋದು, ಹಾಕೋದು, ಹಸುಗಳಿಗೆ ನೀರು ಕುಡಿಸೋಕ್ಕೆ ಎಲ್ಲ ಥರ ಅನುಕೂಲ ಆಗಿದೆ. ಫಸ್ಟು ಕತ್ತಲೆ ಇರೋ ಟೈಮಲ್ಲಿ ನಾವು ಓಡಾಡಬೇಕಾದ್ರೆ ಒಂದು ಭಯ ಇರ್ತಿತ್ತು ರೀ, ಹುಳ ಪಳ ಜಾಸ್ತಿ ಓಡಾಡ್ತಿದ್ರು. ಇವಾಗ ಏನು ಬೆಳಕಿರೋದ್ಲಿಂತ್ರ ನಮಗೇನು ತೊಂದರೆ ಇಲ್ಲ ರೀ, ಒಂದು 5 ಲೀಟ್ರ್ಲಿಂತ್ರ 6 ಲೀಟ್ರು 7 ಲೀಟ್ರ್. ನಮ್ಮ ಹೆಸರು ಶಾಂತಮ್ಮ ರೀ, ಬಳೋಟ್ಗಿ ತಂಡದಾರ ನಾವು. ಮುನಾಗ ಲೈಟ್ ಎತ್ತೇಕೋನಿ ಅಂದಾರೋ ಎತ್ತು ಹಾತೆ ಮೈ ಬ್ಯಾಟ್ರಿ ಜಲ್ಲೇ ಹಿಡ್ತೈತೆ, ಕೀಡ ಮೊಕೋಡಾರ ಭಾರಿ ಸಮಸ್ಯೆ ಐತೆ. ಅಬ್ಬ ಹಮ್ಮನ ಸೋಲಾರ ಆಯ್ದನಾತಿ ಢೋರುನಾಗಿ ಹಮಾರ ಹಿಂಡ ಫರಜನೆಗೆ ಅತ್ತ ಹಮ್ಮ ಶೆಡ್ ಗಾಲೇನ ಬಾಳೆಕರೇಚಾ ಅತ್ತ ಹಮ್ಮ ಘರ್ ಕರ್ ಮೇಲೆ ಚಾ ಹಮ್ಮನ ಅನುಕೂಲ ಆಗೋಸಬತ್ತೆ. ಕ್ಯಾಟಲ್ ಶೆಡ್ ಲೈಟಿಂಗ್ ಏನಿದೆ ಅಂತಂದರೆ, ಗ್ರಾಮೀಣ ಪ್ರದೇಶದಲ್ಲಿ ಆಫ್ ಗ್ರಿಡ್ ಇದ್ದ ಏರಿಯಾ ಅಂಥದ್ದಲ್ಲಿ ಮೇನು ಗವಳಿ ಕಮ್ಯುನಿಟಿ, ಬಂಜಾರ ಕಮ್ಯುನಿಟಿ, ಕಾಡು ಗುಡ್ಡದಲ್ಲಿ ಇರೋಂಥ ರೈತರಿಗೆ ನಾವು ಲೈಟಿಂಗ್ ಕೊಡಬೇಕಂಬೋದು ಒಂದು ಉದ್ದೇಶ. ಸೊ ಇವರಿಗೆ ಒಂದು ಸ್ವಲ್ಪ ಫೈನಾನ್ಸ್ ಅವಸರ ಇದೆ. ಸೊ ಇದು ಡೈರೆಕ್ಟ್ ಅವ್ರ ಹತ್ರ ಯಾವುದೇ ಸೇವಿಂಗ್ ಅಮೌಂಟ್ ಇಲ್ಲ. ಸೊ ಇದಕ್ಕೆ ಒಂದು ಸ್ವಲ್ಪ ಲೋನ್ ಥರ ಮಾಡಿಸ್ಕೊಟ್ರೆ ಬೆಸ್ಟ್ ಅಂತ ಅವರು ಕೇಳಿದರು. ಹಿಂದೂ ಸೇವಾ ಪ್ರತಿಷ್ಠಾನ ಅಂತ ಕೊಪ್ಪಳ ಡಿಸ್ಟಿಕ್ದಲ್ಲಿ ಒಂದು ಸಂಸ್ಥೆ ಅವರು ಬಂದರು. ಸೊ ಇವರ ಮುಖಾಂತರ ಕೂಡ ನಾವು ಕ್ಯಾಟಲ್ ಶೆಡ್ ಲೈಟಿಂಗ್ ಒಂದು 255 ಜನಕ್ಕೆ ಮಾಡಿದ್ವಿ. ಸೊ ಇದು ಮಾಡೋದ್ರಿಂದ ಈಗೇನಾಯ್ತು ಅಂದರೆ, ನೆಕ್ಸ್ಟ್ ಬ್ಯಾಂಕ್ ಲೋನ್ ಕೊಡೋದಕ್ಕೆ ಮುಂಚೆ ಬಂದಿರೋದ್ರಿಂದ ನಾವು ಇನ್ನೂ ಕೂಡ ಜಾಸ್ತಿ ಸ್ಕೇಲ್ ಅಪ್ ಮಾಡಬೇಕಂತ ಯೋಚನೆದಲ್ಲಿ ಇದ್ದೀವಿ.